ಈ ಪಿ ಎಸ್ ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿನಲ್ಲಿ ಕ್ರೈಮ್ ನಂಬರ್ 48, ಕ್ರೈಮ್ ನಂಬರ್ 57, ಕ್ರೈಮ್ ನಂಬರ್ 79 ರಲ್ಲಿ ಮೂರು ಜನ ತನಿಖಾ ಅಧಿಕಾರಿಗಳು ತನಿಖೆಯನ್ನ ಮಾಡಿರುತ್ತಾರೆ. ಈ ಕ್ರೈಮ್ ನಂಬರ್ 79 ನಲ್ಲಿ ತನಿಖೆ ಮಾಡಬೇಕಾದ್ರೆ ಶಂಕರಗೌಡ ಪಾಟೀಲ್ ಅಂತ ಒಬ್ಬರು ಡಿ ಎಸ್ ಪಿ ಅವರು ನನಗೆ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾರೆ. ಏನು ಅಪಾರ್ಚುನಿಟಿ ಕೊಡ್ತಾರೆ ಅಂದರೆ, ಇಲ್ಲ ನೀನು ಎಷ್ಟಂತ ಕೇಸ್ ಮಾಡ್ಕೋತೀಯ, ನಮ್ಮ ಜೊತೆ ರಾಜಿ ಆಗ್ಬಿಡು, ನೀನು ಅನೇಕ ಜನರ ಹತ್ರ ಹಣ ತಗೊಂಡಿದ್ಯಾ, ಅವ್ರಿಗೆ ಜಾಬ್ ಮಾಡಲು ಕೊಟ್ಟಿದೆಯಾ, ಈ ಪಿ ಎಸ್ ಐ ಪ್ರಕರಣ ಒಂದೇ ಅಲ್ಲ ಎಷ್ಟೋ ಜನರ ಹತ್ರ ನೀನು ಜಾಬ್ ಮಾಡಿಸಿ ಹಣ ತಗೊಂಡಿದ್ಯಾ, ಸೊ ಏನು ಮಾಡ್ತೀಯ ಹಣ ತಗೊಂಡು ನಮಗೊಂದಿಷ್ಟು ಕೊಡು, ನಾವು ನಿಮಗೆ ಅಡ್ಜಸ್ಟ್ ಮಾಡ್ತೀವಿ, ಈ ಕೇಸ್ನಲ್ಲಿ ರಿಲೀಫ್ ಆಗೋ ರೀತಿ ನಿಮಗೆ ಸ್ಟೇಟ್ಮೆಂಟ್ಗಳನ್ನು ಚಾರ್ಜ್ ಶೀಟ್ಗಳನ್ನು ಕೊಡ್ತೇವೆ ಅಂತ ನನಗೆ ಹೇಳಿದರು. ಇಲ್ಲ ಸರ್, ಅಷ್ಟೊಂದು ಹಣ ಕೊಡೋಕ್ಕಾಗೋದಿಲ್ಲ, ದಯವಿಟ್ಟು ನೋಡಿ ಚೂರು ಕಡಿಮೆ ಮಾಡಿ ಸರ್ ಅಂತ ನಾನು ಸ್ವಲ್ಪ ಕನ್ಸೆಷನ್ ಕೇಳಿದೆ. ಇಲ್ಲ ಇಲ್ಲ ಆಗೋದಿಲ್ಲ, ನೀನೇನನ್ನ ಮಾಡು, ಹಣ ಅಡ್ಜಸ್ಟ್ ಮಾಡ್ಕೋ, 3 ಕೋಟಿ ಕೊಟ್ಟರೆ ನಾನು ನಿನಗೆ ರಿಲೀಫ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂತ ಒಪ್ಕೊಂಡೆ. ಮಾತಾಡಿದ ಒಂದು 2 ದಿವಸದಲ್ಲಿ 76 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಮಲ್ಲಿಕಾರ್ಜುನ ಅವರ ಕಡೆಯಿಂದ ನಮ್ಮ ಅಳಿಯ ಶ್ರೀಕಾಂತನ ಕಡೆ ಕೊಡಿಸಿ, ಶ್ರೀಕಾಂತನ ಕಡೆಯಿಂದ ನಾನು ಶಂಕರಗೌಡ ಪಾಟೀಲ್ ಅವರಿಗೆ ತಲುಪಿಸಿದೆ 76 ಲಕ್ಷ. ಮುಂದೆ ಟೈಮ್ ತಗೊಂಡೆ. ಬೇಲ್ ಆದ ನಂತರ ನಾನು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಅವರು ಶಂಕರಗೌಡ ಪಾಟೀಲ್ ಅವರು, ಅವರ ಒಬ್ಬರ ಸಿಬ್ಬಂದಿ ಆನಂದ್ ಅವರು ಯಾವಾಗಲೂ ಮನೆಗೆ ಬರೋರು, ಅದು ಮಿಕ್ಕಿದ ಹಣ ಕೊಡಿ ಅಂತ ಕೇಳೋರು. ಇಲ್ಲ ಸರ್ ಆಗ್ತಾಯಿಲ್ಲ, ಅಡ್ಜಸ್ಟ್ ಮಾಡೋಕೆ ಆಗ್ತಾಯಿಲ್ಲ, ನಂದಿಸ್ತಾ ಇದ್ದೀನಿ ಆಗ್ತಾಯಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂದೆ. ಮತ್ತೆ ಟೈಮ್ ಕೊಟ್ಟರು, ಮತ್ತೆ ಆಗಲಿಲ್ಲ, ಮತ್ತೆ ಒಂದು ವಾರ ಟೈಮ್ ಕೊಟ್ಟರು, ಅವಾಗೂ ಆಗಲಿಲ್ಲ. ಸರ್ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ ಸರ್, ಆಗ್ತಾಯಿಲ್ಲ ಅಂದೆ. ಇಲ್ಲ ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ, ನೀನು ಈ ರೀತಿ ಮಾಡಿದ್ರೆ ನಾವು ಮತ್ತೆ ನಿನ್ನ ಮೇಲೆ ಬೇರೆ ಬೇರೆ ಎಫ್ ಐ ಆರ್ ಮಾಡಬೇಕಾಗುತ್ತೆ, ನಿನಗೆ ಗೊತ್ತಿಲ್ಲ ತನಿಖಾಧಿಕಾರಿಗೆ ಎಷ್ಟೊಂದು ಪರಮಾಧಿಕಾರ ಇದೆ, ಪರಮಾಧಿಕಾರ ಇದೆ ಅನ್ನೋದನ್ನು ನಿನಗೆ ಗೊತ್ತಿಲ್ಲ, ನಮಗೆ ಆ ಅವಕಾಶ ಮಾಡಿಕೊಡ್ಬೇಡ, ಮತ್ತೆ ನೀನು ತಿರ್ಗಾ ಜೈಲಿಗೆ ಹೋಗಬೇಕಾಗುತ್ತೆ. ಸೊ ನೀನು ಆ್ಯಸ್ ಪಾಸಿಬಲ್ ಆ್ಯಸ್ ಅರ್ಲಿ ನಮಗೆ ಹಣ ಕೊಟ್ಟರೆ ನಿನ್ನನ್ನು ನಾನು ಬಿಡ್ತೇನೆ, ಇಲ್ಲಾಂದರೆ ಮತ್ತೆ ಬರ್ತೆ ತಿರ್ಗಾ ತಿರ್ಗಾ ಬೇರೆ 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 ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಸರಿ ಸರ್ ನಾವು ನೀವು ತಾವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಆಗೋದಿಲ್ಲ, ನೀವು ಎಷ್ಟನ್ನು ಎಫ್ ಐ ಆರ್ ಮಾಡಿರಿ, ಹಣ ಕೊಡೋಕೆ ಆಗೋದಿಲ್ಲ ಸರ್ ಸಾರಿ ಅಂತ ಹೇಳಿಬಿಟ್ಟೆ. ಅದಾದ ಒಂದು 2 ದಿನಕ್ಕೆ ನನ್ನ ಮೇಲೆ ಅವರ ಸಿಬ್ಬಂದಿ ಆನಂದ್ ಅವರನ್ನು ನಾನು ತಳ್ಳಿ ಹೋಗಿಬಿಟ್ಟೆ ಅಂತ ಹೇಳಿಬಿಟ್ಟು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡ್ತಾರೆ. ಸೊ ನಾನು ಇಲ್ಲಿವರೆಗೆ ಸುಮ್ಮನಾಗಿದ್ದೆ. ಪಿ ಎಸ್ ಐ ಅಕ್ರಮದ ಆರೋಪಿಗಳೇನಿದ್ದಾರೆ, ಎಷ್ಟೋ ಆರೋಪಿಗಳ ಹತ್ರ ಅವರು ಹಣ ಕಿತ್ಕೊಂಡಿದ್ದಾರೆ, ಯಾರೂ ಕೂಡ ಮುಂದೆ ಮುಂದೆ ಕಂಪ್ಲೇಂಟ್ ಕೊಡೋದು ಸಿದ್ಧರಿಲ್ಲ. ನನಗೆ ಕಾನೂನು ಹೋರಾಟ ಅನಿವಾರ್ಯ ಇದೆ, ಹಾಗಾಗಿ ನಾನು ಇವತ್ತು ಮಾನ್ಯ ಕರ್ನಾಟಕ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ, ಅವರಿಗೂ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಅದರ ಪ್ರತಿಯನ್ನು ADCP CID ಅವರಿಗೆ ಕೊಟ್ಟಿದ್ದೇನೆ, ಸಿಟಿ ಪೊಲೀಸ್ ಕಮಿಷನರ್ ಕಲಬುರಗಿ ಅವರಿಗೆ ಕೊಟ್ಟಿದ್ದೇನೆ, ಅಲೋಕ್ ಕುಮಾರ್ ಸಾಹೇಬರು ADCP ಆ್ಯಂಡ್ DCP ಬೆಂಗಳೂರು ಅವರಿಗೂ ಕೊಟ್ಟಿದ್ದೇನೆ, ಆರಾಧನೇಂದ್ರ ಹೋಮ್ ಮಿನಿಸ್ಟರು ಕರ್ನಾಟಕ ಸರ್ಕಾರ ಅವರಿಗೆ ಕೊಟ್ಟಿದ್ದೇನೆ. ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಈ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಹೇಳಬೇಕಂದ್ರೆ ನಾನು ಮತ್ತು ಶಂಕರಗೌಡ ಪಾಟೀಲ್ ಅವರು ಮಾತನಾಡ್ತಕ್ಕಂಥ ಹಣದ ವಿಚಾರವಾಗಿ ಮಾತನಾಡ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಸಮೇತ ಎಲ್ರಿಗೂ ಕೂಡ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ, ಕಂಪ್ಲೇಂಟ್ ಕೊಟ್ಟಿದ್ದೇನೆ. ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಮೇಲಾಧಿಕಾರಿಗಳಿಗೆ, CID ಮೇಲಾಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾನ್ಯ ಲೋಕಾಯುಕ್ತ ಸಾಹೇಬರಿಗಾಗಿರ್ಬೋದು, ನಾನು ಈ ವಿಡಿಯೋ ಮುಖಾಂತರ ಒಂದು ಮನವಿ ಮಾಡ್ಕೋತಾ ಇದ್ದೇನೆ. ಇವತ್ತು ನಾನು ಕೋರ್ಟಿಗೆ ಹಾಜರಾಗಬೇಕಾಗಿರುವುದರಿಂದ ತಮ್ಮಂದೇ ಬಂದು ಕಂಪ್ಲೇಂಟ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ನಾನು ಈಗಾಗಲೇ ತಮಗೆಲ್ಲರಿಗೂ ಕೂಡ ರಜಿಸ್ಟರ್ ಪೋಸ್ಟ್ ಮಾಡಿದ್ದೇನೆ, ಆ ರಜಿಸ್ಟರ್ ಪೋಸ್ಟ್ನ ರಿಸೀವ್ಡ್ ಕಾಪಿ ನಮ್ಮ ಕಡೆ ಇದೆ, ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಟಿದ್ದೇನೆ. ಐದು ಜನರಿಗೆ, 5 4 ಅಧಿಕಾರಿಗಳಿಗೆ ಮತ್ತು ಒಂದು ಹೋಮ್ ಮಿನಿಸ್ಟ್ರಿಗೆ
ಐದು ಕಾಪಿ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ವಿತ್ ಆಡಿಯೋ ರೆಕಾರ್ಡಿಂಗ್ ಇದೆ ಶಂಕರಗೌಡ ಪಾಟೀಲ್ ಮತ್ತು ನಂದು, ದಯವಿಟ್ಟು ಈ ಅಧಿಕಾರಿ ಶಂಕರಗೌಡ ಪಾಟೀಲ್ ಅವರು ಯಾರ್ಯಾರ ಹತ್ರ ಇನ್ನೂ ಎಷ್ಟೆಷ್ಟು ಹಣ ವಸೂಲಿ ಮಾಡಿದ್ದಾರೆ, ಇನ್ನೂ ಎಷ್ಟು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ತಾವು ಎನ್ಕ್ವೈರಿ ಮಾಡಿದ್ರೆ ಅವಾಗ ಮಾತ್ರ ಈ ಒಂದು ಪ್ರಕರಣ ನಿಷ್ಪಕ್ಷಪಾತ ತನಿಖೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲ ಸುದ್ದಿಗಳ ಮಿತ್ರರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಇದನ್ನು ತಾವು ಮುಂದಿನ ಒಂದು ಕ್ರಮಕ್ಕೆ ತಮಗೆ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.